ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನನ್ನು ಆರಾಧಿಸುವ ಬನ್ನಿ. ಆರಾಧನೆ ಆದ ನಂತರ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ, ಫೈನಲಿ ನಾವು ಪ್ರಾರ್ಥನೆ ಮಾಡುವ. ಕಮ್ ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೇರೇ, ಈ ಮುಂಜಾನೆ ವೇಳೆಯಲ್ಲಿ ಈ ಮಾಧ್ಯಮದ ಮೂಲಕ ನಮ್ಮ ತಂದೆಯಾದ ದೇವರನ್ನು ಸ್ತುತಿಸುವಂಥದ್ದು, ಕೊಂಡಾಡುವಂಥದ್ದು ದೇವರು ನಮಗೆ ಕೊಟ್ಟಂಥ ಸೌಭಾಗ್ಯವಾಗಿದೆ. ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ಹೇಳುವ ನಮ್ಮ ದೇವರು ಆತನು ಎಲ್ ಶಡಾಯಾದ ದೇವರಾಗಿದ್ದಾನೆ, ಸರ್ವಶಕ್ತನಾದ ದೇವರಾಗಿದ್ದಾನೆ. ಪ್ರಿಯರೇ, ನಾವೆಲ್ಲರೂ ಒಟ್ಟಾಗಿ ಪವಿತ್ರಾತ್ಮನ ವಶರಾಗಿ, ಪವಿತ್ರಾತ್ಮನ ಭರಿತರಾಗಿ ಪ್ರಿಯರೇ ನಮ್ಮ ಕರ್ತನನ್ನು ನಾವು ಸ್ತುತಿಸುವ. ಥ್ಯಾಂಕ್ ಯು ಜೀಸಸ್. ಹೋ ಶಂದಲ ಬ್ರೋಂದ ರೇಖಾ ಮಾ ಶಂದಲ ಬ್ರೋಂದ ರೇಖೆ ಮಾ ಸಂದಲ ಘೋಷಿಕೆ ಹೇ ಇಲ್ಲ ಮಾ ಶಂದಲ ಬ್ರೋಂದ ಶಡಾಯದ ದೇವನೆ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯದ ದೇವನೆ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್ ಎಲ್ ಶಡಾಯ್, ಅಸಾಧ್ಯವಾದುದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್, ಅಸಾಧ್ಯವಾದುದು ಒಂದು ಇಲ್ಲ. ಎಲ್ ಶಡಾಯದ ದೇವನೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ಫರೋಹನ ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ, ಫರೋಹನ ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ. ಕೆಂಪು ಸಮುದ್ರವು ಭಾಗವಾಯಿತು ನಿನ್ನಯ ಶಕ್ತಿಗೆ, ಕೆಂಪು ಸಮುದ್ರವು ಭಾಗವಾಯಿತು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್ ಎಲ್ ಶಡಾಯ್, ಅಸಾಧ್ಯವಾದುದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್, ಅಸಾಧ್ಯವಾದುದು ಒಂದು ಇಲ್ಲ. ಶಡಾಯದ ದೇವನೆ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯದ ದೇವನೆ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಮಾತ್ಕರ್ಯ ನಡೆಯುವುದು ನಿನ್ನಯ ನಾಮಕ್ಕೆ, ಅದ್ಭುತ ಮಾತ್ಕರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡ್ಡಿ ತಡೆಗಳು ನಿಗಿ ಹೋಗುವುದು ನಿನ್ನಯ ಶಕ್ತಿಗೆ, ಅಡ್ಡಿ ತಡೆಗಳು ನಿಗಿ ಹೋಗುವುದು ನಿನ್ನಯ ಶಕ್ತಿಗೆ. ಓ ಎಲ್ ಶಡಾಯ್ ಎಲ್ ಶಡಾಯ್, ಅಸಾಧ್ಯವಾದುದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್, ಅಸಾಧ್ಯವಾದುದು ಒಂದು ಇಲ್ಲ. ಎಲ್ ಶಡಾಯದ ದೇವನೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ಓ ಎಲ್ ಶಡಾಯದ ದೇವನೇ ನಿನ್ನ
ನನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ಥ್ಯಾಂಕ್ ಯು ಜೀಸಸ್. ಹಾಗೆ ನಮ್ಮ ತಂದೆಯಾದ ದೇವರನ್ನ ನಾವು ಸ್ತುತಿಸುವ ಪ್ರಿಯರೆ, ಹೊಸ ಹಾಡಿನಿಂದ ಆತನನ್ನು ನಾವು ಕೊಂಡಾಡುವ ಪ್ರಿಯರೆ, ಹೊಸ ಹಾಡನ್ನು ಹಾಡಿ ಪಾಡಿ ನಾವು ಆತನಲ್ಲಿ ಕೊಂಡಾಡುವ. ಥ್ಯಾಂಕ್ ಯು ಜೀಸಸ್. ಹೋ ರಮ ಶಂದಲ ಮೃಂದಲ ರೇಖೇಮ ಸಂದಲ ಕೋರೆಮಿ ಲೇಖೋ ರಮ ಸಂದಲ ಕೋರಬ ಸೆಖೆಂದಲ ಶಕೋತಿ ಏಲಾ ಮೃಂದಲ ಶಿಖಿ ರೇಖೋ ಮಾಮ ರೇಖೋ ಮಾಮಾಸಿ ಲೋಕ್ರೋ ಮಾಮ ಮಾಮ ಶಕಲ ಬಾಬಾ ಬಾ ಓ ರ ಬಾಬಾ ಬಾಬಾ ಶಂದಲ ಕರ ಬಾಬಾ. ಪ್ರಿಯರೇ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಕೊಲೆಸೇರಿಗೆ ಬರೆದ ಪತ್ರಿಕೆ 3:1. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಂಥವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ ಅಪೋಸ್ತಲ ಪೌಲ ಇಲ್ಲಿ ಪ್ರೀಚ್ ಮಾಡ್ತಾನೆ. ಆದ ಕಾರಣ, ಆದ ಕಾರಣ ಎಂಬುವಂಥದ್ದು ಉತ್ತರ. ಇಲ್ಲಿ ಅಪೋಸ್ತಲ ಪೌಲನು ಈ ಪತ್ರಿಕೆಯನ್ನು ಬರೆಯುತ್ತಿರುವಾಗ ಅಧ್ಯಾಯ ಮತ್ತು ವಚನಗಳನ್ನು ವಿಂಗಡಿಸಿ ಬರೆಯಲಿಲ್ಲ. ಆತನು ಬರೆಯುತ್ತಾ ಹೋದ. ಆದರೆ ಸತ್ಯವೇದ ಪಂಡಿತರು ನಮಗೆ ಸುಲಭವಾಗುವುದಕ್ಕೋಸ್ಕರ ಓದಲಿಕ್ಕೆ ಮತ್ತು ವಚನಗಳನ್ನು ಜ್ಞಾಪಕ ಇಡಲಿಕ್ಕೆ ನಮಗೆ ಸುಲಭವಾಗುವುದಕ್ಕೋಸ್ಕರ ಅವರು ಅಧ್ಯಾಯ ಮತ್ತು ವಚನಗಳಾಗಿ ಅದನ್ನು ವಿಂಗಡಿಸಿದರು. ಇಲ್ಲಿ ಯಾಕೆ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಂಥವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಇದು ಒಬ್ಬ ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ, ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿಯ ಒಂದು ಐಡೆಂಟಿಟಿ, ಅದರ ಅರ್ಥ ಒಂದು ಗುರುತಿಸಿಕೆ. ಓಕೆ, ಆತನ ಪರಿಚಯ, ಆತನು ಯಾರು ಎಂದು ಆತನು ವಿವರಿಸಿದ್ದಾನೆ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ 2:1, ಅದಕ್ಕಿಂತ ಮುಂಚೆ ಬರೆಯಲ್ಪಟ್ಟಿದೆ. ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ, ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡುವುದೇಕೆ? ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ. ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು, ಅತಿ ವಿನಯವನ್ನು, ದೇಹದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತವೆಯಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಂಥವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. 3:1 ಒಂದೇ ವಚನ ನೋಡ್ತೇವೆ. ಓಕೆ, ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿ, ಆತನು ಈ ಲೋಕದ ವ್ಯಕ್ತಿಯಲ್ಲ. ಆತನು ಪರಲೋಕ ಸಂಸ್ಥಾನದವನು. ಅವರ್ ಸಿಟಿಸನ್ಶಿಪ್ ಇಸ್ ಇನ್ ಹೆವನ್. ನಮ್ಮ ಪೌರತ್ವ ಎಲ್ಲಿಯದ್ದು ಅಂತ ಹೇಳಿದರೆ ಪರಲೋಕದ್ದು. ನಾವು ಪರಲೋಕದ ಪೌರರು, ಹಕ್ಕು ಬಾಧ್ಯತೆಯನ್ನು ನಾವು ಹೊಂದಿದವರು. ಯೇಸು ಆಮೇಲೆ ನಾನು ಲೋಕದಲ್ಲಿ ಇದ್ದರೂ ನಾನು ಲೋಕದವನಲ್ಲ, ನಾನು ಪರಲೋಕ ಸಂಸ್ಥಾನದವನು. ಪ್ರಿಯರೇ, ನಾವು ಎರಡು ರಲ್ಮಲ್ಲಿ ಜೀವಿಸ್ತಾ ಇದ್ದೀವಿ, ಎರಡು ಸ್ತರದಲ್ಲಿ, ಒಂದು ಶಾರೀರಿಕ ಮತ್ತೊಂದು ಆತ್ಮಿಕ. ಓಕೆ, ಆತ್ಮದಲ್ಲಿ ನಾವು ದೇವರಿಗೆ ಹುಟ್ಟಿದ್ದೇವೆ, ಆತ್ಮದಲ್ಲಿ ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಶರೀರ ಸಂಬಂಧವಾಗಿ ನಾವು ಭಾರತ ದೇಶದ ಅಥವಾ USA, ಸಿಂಗಾಪುರ್, ಯಾವ ದೇಶದಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ ಆ ದೇಶದ ನೀವು ಪೌರರಾಗಿದ್ದೀರಿ. ಓಕೆ, ಹಕ್ಕು ಬಾಧ್ಯತೆಯನ್ನು ಅಲ್ಲಿ ನೀವು ಸಿಟಿಸನ್ ಆಗಿದ್ದೀರಿ. ಓಕೆ, ಫಾರ್ ಎಕ್ಸಾಂಪಲ್, ಒಬ್ಬ ಇಂಡಿಯಾದ ಸಿಟಿಸನ್
ಆತನು ಬೇರೆ ದೇಶಕ್ಕೆ ಹೋದರೆ, ಒಂದು ವೇಳೆ ಅಮೆರಿಕಕ್ಕೆ ಹೋದರೆ, ಸಿಂಗಾಪುರಕ್ಕೆ ಹೋದರೆ, ಸ್ಟಿಲ್ ಅವನು ಒಂದು ತಿಂಗಳಿನ ಮಟ್ಟಕ್ಕೆ ಹೋದರೆ ಅಥವಾ ಎರಡು ತಿಂಗಳಿನ ಮಟ್ಟಿಗೆ ಹೋದರೆ ಅವನಿಗೆ ಯಾವಾಗಲೂ ಕಾನ್ಷಿಯಸ್ ಇರ್ತದೆ, ನಾನು ಇಲ್ಲಿಯವನಲ್ಲ, ನಾನು ಇಂಡಿಯನ್ ಅಂತ. ಅವನೊಂದು ನೀರು ತೆಗೆದುಕೊಳ್ಳುವಾಗಲೂ ಕೂಡ ಲೆಕ್ಕಾಚಾರ ಆಗ್ತಾನೆ, ನಾನು ಇಲ್ಲಿಯವನಲ್ಲ, ನಾನು ಇಂಡಿಯಾದವನು. ಒಂದು ಊಟ ತೆಗೆದುಕೊಳ್ಳುವಾಗ ಅಲ್ಲಿ ಹಣವನ್ನು ಕ್ಯಾಲ್ಕುಲೇಷನ್ ಮಾಡುವುದಿಲ್ಲ, ಇಲ್ಲಿ ಹಣವನ್ನು ಆತನು ಕ್ಯಾಲ್ಕುಲೇಷನ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಸಿಂಗಾಪುರಕ್ಕೆ ಹೋದರೆ ಒಂದು ಲೀಟರ್ ನೀರಿಗೆ $1, $1 ಅಂತ ಹೇಳಿದರೆ ಇಲ್ಲಿ ಅದು $60. ಅವನು $1 ಕೊಟ್ಟು ನೀರು ತೆಗೆದುಕೊಳ್ಳುವಾಗ ಅವನು ಯಾವಾಗಲೂ ಆಲೋಚನೆ ಮಾಡ್ತಾನೆ, $60 ಹೋಯಿತು ಅಂತ. ಕಡೆಗೆ 2-3 ತಿಂಗಳು ಹೋದ ನಂತರ ಅವನು ಇಲ್ಲಿಯ ಕಾನ್ಷಿಯಸ್ಸನ್ನು ಆತನು ಮರೆತು ಬಿಡ್ತಾನೆ, ಕಡೆಗೆ ಅಲ್ಲಿಯೇ ಆತನು ಸೆಟಲ್ ಆಗ್ತಾನೆ. ಓಕೆ, ಮತ್ತು ಡಾಲರಲ್ಲೇ ನೋಡ್ತಾನೆ, ರುಪೀಸಲ್ಲಿ ಅವನು ಕನ್ವರ್ಟ್ ಮಾಡೋದಿಲ್ಲ. ಆದರೆ ಪ್ರವಾಸಿಯಾದ ವ್ಯಕ್ತಿ ಅವನು ಯಾವಾಗಲೂ ಅವನು ಸಿಂಗಾಪುರದಲ್ಲಿ ಇದ್ದರೂ ಕೂಡ ಇಂಡಿಯನ್ ಮೆಂಟಾಲಿಟಿಯಲ್ಲಿ ಆತನು ಜೀವಿಸ್ತಾನೆ. ಒಂದು ವೇಳೆ ಅಮೆರಿಕಕ್ಕೆ ಹೋದರೂ ಅಮೆರಿಕನ್ ಮೆಂಟಾಲಿಟಿ ಅವನಾಗುವುದಿಲ್ಲ, ಇಂಡಿಯನ್ ಮೆಂಟಾಲಿಟಿಯಲ್ಲಿ ಅವನು ಜೀವಿಸ್ತಾನೆ. ಓಕೆ, ಅದೇ ರೀತಿ ಬೋರ್ನ್ ಅಗೇನಾದ ನಾವು ಯಾವಾಗಲೂ ಪರಲೋಕದ ಮೆಂಟಾಲಿಟಿ ಅಂದರೆ ಆ ಕಾನ್ಷಿಯಸ್ಸಲ್ಲಿ ನೂತನ ಮನಸ್ಸನ್ನು ಹೊಂದಿದವರಾಗಿ ನಾವು ಜೀವಿಸಬೇಕು. ದೇವರ ವಾಕ್ಯ ಹೇಳ್ತದೆ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ರೋಮನ್ಸ್ 12 ಅಲ್ಲಿ ಓದಿದ ನಮಗೆ ಸಿಗ್ತದೆ, 1:12 ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದು ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. 2 ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ನೂತನ ಮನಸ್ಸನ್ನು ಹೊಂದಿದವರಾಗಿ ಯಾವಾಗಲೂ ಪರಲೋಕದ ಭಾವದವರಾಗಿರಿ. ನೀನು ಇಂಡಿಯಾದವನಾಗಿ ಅಮೆರಿಕಕ್ಕೆ ಹೋದರೂ ಸಿಂಗಾಪುರಕ್ಕೆ ಹೋದರೂ ಅಲ್ಲಿ ನೀನು ಪ್ರವಾಸಿ, ಬಟ್ ನೀನು ಇಂಡಿಯನ್ ಮೆಂಟಾಲಿಟಿಯಲ್ಲಿ ಜೀವಿಸ್ತಿ. ಕಡೆಗೆ ಒಂದು 6 ನಂತರ ಅಲ್ಲಿ ಜೀವಿಸಿದರೆ ಕಡೆಗೆ ನೀನು ಸಿಂಗಾಪುರೇನಾಗುತ್ತಿ ಅಥವಾ ಅಮೆರಿಕನಾಗಿ ಆ ಮೆಂಟಾಲಿಟಿಗೆ ನೀನು ಸೆಟ್ ಆಗುತ್ತಿ. ಓಕೆ, ಅದೇ ರೀತಿ ಕೆಲವರು ಬೋರ್ನ್ ಅಗೇನ್, ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದಾಗ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ, ಕ್ರಿಸ್ತನ ನಮಗೆ ಏನು ಕೊಡಲ್ಪಟ್ಟಿದೆ, ಕ್ರಿಸ್ತನ ನಾವು ಏನು ಮಾಡಲು ಶಕ್ತರು ಎಂಬ ಈ ವಚನವನ್ನು ನಾವು ಕೇಳುತ್ತಿರುವಾಗ ಯಾವಾಗಲೂ ನಾವು ಪರಲೋಕ ಭಾವದವರಾಗಿರ್ತವೆ. ವಿ ಆರ್ ಸಿಟಿಸನ್ ಆಫ್ ಹೆವನ್. ಕಡೆಗೆ ವಾಕ್ಯ ಕಡಿಮೆ ಆಯಿತು, ಪ್ರಾರ್ಥನೆ ಕಡಿಮೆ ಆಯಿತು, ಇಮ್ಮಿಡಿಯೇಟ್ಲಿ ನಮ್ಮ ಆಲೋಚನೆ ಪ್ರಾಪಂಚಿಕ ಆಲೋಚನೆ, ಈ ಲೋಕಕ್ಕೆ ಸೆಟ್ಟಾಗಿ ನಾವು ಜೀವಿಸ್ತೇವೆ. ಅದಕ್ಕೆ ಬೈಬಲ್ ಹೇಳ್ತದೆ, ಇಲ್ಲಿ ಕೊಲೋಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದೆವು, ಪ್ರಾಪಂಚಿಕ ಬಾಲಬೋಧನೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ, ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ? ಯಾಕೆ ನೀವು ಪ್ರಾಪಂಚಿಕರಾಗಿ ಜೀವಿಸ್ತೀರಿ? ಸ್ಪಿರಿಚುವಲಿ ಮೆಂಟಾಲಿಟಿಯಾಗಿ ಜೀವಿಸಿರಿ ಅಂತ ದೇವರ ವಾಕ್ಯ ನಮಗೆ ಕರೆ ಕೊಡ್ತದೆ. ಸ್ಪಿರಿಚುವಲ್ ಮೈಂಡ್, ಸ್ಪಿರಿಚುವಲ್ ಮೆಂಟಾಲಿಟಿ. ಅದಕ್ಕೋಸ್ಕರ ಬೈಬಲ್ ಇದೆ, ಆದ ಕಾರಣ ಕ್ರಿಸ್ತನೊಂದಿಗೆ ನೀವು ಎದ್ದು ಬಂದ ಕಾರಣ, ಕ್ರಿಸ್ತನಿಗೆ ಒಂದಿಗೆ ನೀವು ಎದ್ದು ಬಂದದ್ದು ನಿಮ್ಮ ಶರೀರ ಅಲ್ಲ, ನಿಮ್ಮ ಪ್ರಾಣ ಅಲ್ಲ, ನಿಮ್ಮ ಆತ್ಮ. ಯಾವ ದಿವಸ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಏನು ಕೆಲಸ ಮಾಡಿದ್ದಾನೆ? ಆತನು ಮನುಷ್ಯನಾಗಿ ನಮ್ಮ ಪಾಪಗಳಿಗೋಸ್ಕರ ನಮ್ಮ ಮೇಲಿದ್ದ ಶಾಪ, ನಮ್ಮ ಮೇಲಿದ್ದ ರೋಗ ವ್ಯಾಧಿಗಳನ್ನು ಎಲ್ಲವನ್ನು ಆತನು ಮನುಷ್ಯನಾಗಿ, ಆತನು ಪಾಪವಾಗಿ ಕ್ರೂಜೆಯ ಮೇಲೆ ಆ ದಂಡನೆಯನ್ನು ಅನುಭವಿಸಿ ಆತನು ಹೊತ್ತುಕೊಂಡು ಹೋಗಿದ್ದಾನೆ. ಆತನು
ಹೂಣಲ್ಪಟ್ಟಿದ್ದಾನೆ, ಆತನು ಪುನರುತ್ಥನಾಗಿದ್ದಾನೆ. ದಿಸ್ ಇಸ್ ದ ಗಾಸ್ಪೆಲ್. ಇದು ಒಳ್ಳೆಯ ಸುದ್ದಿ. ಈ ಒಳ್ಳೆಯ ಸುದ್ದಿಯನ್ನು ಯಾವಾಗ ನೀವು ಅಂಗೀಕಾರ ಮಾಡಿದ್ದೀರಿ, ನಿಮ್ಮ ಹಳೆಯ ಮನುಷ್ಯನು, ಆ ಪಾಪಿಯಾದ ಮನುಷ್ಯನು, ಆತನು ಕ್ರಿಸ್ತನೊಂದಿಗೆ ಸತ್ತಿದ್ದಾನೆ, ಕ್ರಿಸ್ತನೊಂದಿಗೆ ಬಾಧೆಯನ್ನು ಅನುಭವಿಸುತ್ತಾನೆ, ಕ್ರಿಸ್ತನೊಂದಿಗೆ ಆತನು ಹೂಣಲ್ಪಟ್ಟಿದ್ದಾನೆ. ಕ್ರಿಸ್ತನು ಹೇಳುವಾಗ ನಿಮ್ಮ ಅಂತರದ ಮನುಷ್ಯರು ಹೊಸಬನಾಗಿ ಎದ್ದಿದ್ದಾನೆ. ಅದಕ್ಕೋಸ್ಕರ ಬೈಬಲ್ ಕ್ರಿಸ್ತನೊಂದಿಗೆ ನೀವು ಎದ್ದ ಕಾರಣ, ಯಾರು ನಿಮ್ಮ ಶರೀರ ಅಲ್ಲ. ನೀವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನಿಮ್ಮ ಶರೀರದ ಕಲರ್ ಚೇಂಜ್ ಆಗಲಿಲ್ಲ. ಓಕೆ, ನೀವು ಕಪ್ಪಿದ್ದವರು ಬಿಳಿ ಆಗಲಿಲ್ಲ, ಉದ್ದ ಇದ್ದವರು ಗಿಡ್ಡ ಆಗಲಿಲ್ಲ, ಗಿಡ್ಡ ಇದ್ದವರು ಉದ್ದ ಆಗಲಿಲ್ಲ, ದಪ್ಪ ಇದ್ದವರು ಸಪುರ ಆಗಲಿಲ್ಲ. ಇಲ್ಲಿ ಶರೀರದ ಬಗ್ಗೆ ಮಾತಾಡುವಂಥದ್ದಲ್ಲ, ಆತ್ಮ ಸಂಬಂಧವಾಗಿ ಮಾತಾಡುವಂಥದ್ದು. ಆತ್ಮಿಕವಾಗಿ ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ಪ್ರಾಪಂಚಿಕರಾಗಬೇಡ್ರಿ, ಪರಲೋಕ ಭಾವದವರಾಗಿರಿ. ಅದರರ್ಥ ನೀನು ಇಂಡಿಯಾದವನು ಸಿಂಗಾಪುರಿಗೆ ಹೋದಾಗ ಅಲ್ಲಿ ಇಂಡಿಯನಾಗಿ ಜೀವಿಸು, ಇಂಡಿಯನ್ ಮೆಂಟಾಲಿಟಿಯಲ್ಲಿ ಜೀವಿಸು. ಯಾಕಂದರೆ ನೀನು ಅಲ್ಲಿ ಪ್ರವಾಸಕ್ಕೆ ಹೋದವನು, ನೀನು ಪ್ರವಾಸಕ್ಕೆ ಹೋದವನು ಅಲ್ಲಿಯ ಸಿಟಿಸನ್ ಆಗಿ ಜೀವಿಸುವುದಲ್ಲ. ಬಟ್ ಅಲ್ಲಿಯ ಕ್ರಮಗಳನ್ನು ನೀನು ಅನುಸರಿಸಬೇಕು. ಅಲ್ಲಿ ನಿನಗೆ ಪ್ರವಾಸಕ್ಕೆ ಹೋದವನಿಗೆ ಡ್ರೈವಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ, ನಿನ್ನ ಹತ್ರ ಲೈಸೆನ್ಸ್ ಇಲ್ಲ. ಅಲ್ಲಿಯ ಲೈಸೆನ್ಸ್ ಬೇಕು ನಿನಗೆ, ಅಲ್ಲಿ ಯಾರಾದರೂ ಹೆಲ್ಪಿಗೆ ಬೇಕು. ಓಕೆ, ಅದೇ ರೀತಿ ಈ ಲೋಕದಲ್ಲಿ ನೀವು ಇದ್ದೀರಿ, ಅದಕ್ಕೆ ಡಬಲ್ ಸಿಟಿಸನ್ ಅಂತ ಹೇಳ್ತಾರೆ, ಡ್ಯುಯಲ್ ಸಿಟಿಸನ್. ಒಂದು, ನಾವು ಶಾರೀರಿಕವಾಗಿ ನಾವು ಈ ದೇಶದ ಪೌರರಾಗಿದ್ದೇವೆ, ಅದೇ ರೀತಿ ಸಿಟಿಸನ್ ಆಗಿದ್ದೇವೆ, ಅದೇ ರೀತಿ ನಾವು ಆತ್ಮಿಕ ಸಿಟಿಸನ್ ಆಗಿದ್ದೇವೆ. ದೇವರ ವಾಕ್ಯ ನಿಮಗೆ ಆತ್ಮಿಕ ಸಿಸ್ಟಮಲ್ಲಿ ಹೇಗೆ ನಡೆಯುವುದು ಅಂತ ಬೋಧಿಸ್ತದೆ. ಅದಕ್ಕೋಸ್ಕರ ಯೇಸುವನ್ನು ಅಂಗೀಕಾರ ಮಾಡಿದ ನೀವು ಕರ್ತನೊಂದಿಗೆ ಒಂದು ಆತ್ಮವಾಗಿದ್ದೀರಿ. ಕರ್ತನ ಆತ್ಮ, ನಿಮ್ಮ ಆತ್ಮ ಒಂದು ಆತ್ಮವಾಗಿದೆ. ಒಂದೇ ಆತ್ಮವು ನನಗೆ ಮತ್ತು ನಿನಗೆ ಪಾನವಾಗಿ ಕೊಡಲ್ಪಟ್ಟಿದೆ. ಒಂದೇ ಆತ್ಮನಲ್ಲಿ ನಾವು ದೀಕ್ಷಾಸ್ಥಾನವನ್ನು ಹೊಂದಿಕೊಂಡೆವು, ಕ್ರಿಸ್ತನ ದೇಹಕ್ಕೆ ಸೇರುವುದಕ್ಕೋಸ್ಕರ. ಫಸ್ಟ್ ಕೊರಿಂಥ್ಯ 12:12, ಹೇಗೆ ದೇಹವು ಒಂದೇ ಆಗಿದ್ದರೂ ಅದಕ್ಕಿರುವ ಅಂಗಗಳೆಲ್ಲ ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತ್ತು. ಪ್ರೈಸ್ ಗಾಡ್. ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ನಾವು ದೀಕ್ಷಾಸ್ನಾನವನ್ನು ಹೊಂದಿಕೊಂಡೆವು. ಯಾಕಂದರೆ ಕ್ರಿಸ್ತನು ಸಭೆಯ ಶಿರಸ್ಸು. ದಿಸ್ ದ ಅನ್ಸೀನ್ ಬಾಡಿ, ಕಾಣದ ಲೋಕದಲ್ಲಿರುವ ಕ್ರಿಸ್ತನ ಸಭೆ. ಪ್ರೈಸ್ ಗಾಡ್. ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ. ಯಾವ ಆತ್ಮನಿಗೆ ನಾನು ಸೇರಿದ್ದೇನೋ ಅದೇ ಆತ್ಮನಿಗೆ ಯೇಸುವನ್ನು ಅಂಗೀಕಾರ ಮಾಡಿದ ನೀವು ಕೂಡ ಸೇರಿದ್ದೀರಿ. ನಮ್ಮೆಲ್ಲರಿಗೂ ಒಂದೇ ಶಿರಸ್ಸು. ಶಿರಸ್ಸು ದೇಹವನ್ನೆಲ್ಲ ಕಂಟ್ರೋಲ್ ಮಾಡುತ್ತದೆ. ಶಿರಸ್ಸು ಇಡೀ ದೇಹವನ್ನು ಕಂಟ್ರೋಲ್ ಮಾಡುವಂಥದ್ದು ತಲೆ. ಪ್ರೈಸ್ ಗಾಡ್. ಅದರ ನರಗಳು, ಅದರ ಸಿಸ್ಟಮ್, ಕಾಲುಗಳು ಮೂವ್ ಆಗಬೇಕು, ನಿಲ್ಲಬೇಕು, ಎಲ್ಲವೂ ಒಬ್ಬ ಮನುಷ್ಯನ ತಲೆ ಕಂಟ್ರೋಲ್ ಮಾಡುತ್ತದೆ. ಅದೇ ರೀತಿ ನಮ್ಮನ್ನು ಕ್ರಿಸ್ತನಿಗೆ ಒಳಪಡಿಸಿದಾಗ ಆತನು ನಮಗೆ ಡೈರೆಕ್ಷನ್ ಕೊಡುತ್ತಾನೆ, ಆತನು ನಮ್ಮನ್ನು ನಡೆಸ್ತಾನೆ, ಆತನು ನಮ್ಮನ್ನು ಎಲ್ಲಿ ಇಟ್ಟಿದ್ದಾನೆ ಅಲ್ಲಿ ನಾವು ಇರುತ್ತೇವೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳಿದೆ, ಕ್ರಿಸ್ತನೊಂದಿಗೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಕ್ರಿಸ್ತನು ಅಂತ ಹೇಳಿದರೆ ಒಂದು ನಮಗೆ ಗೊತ್ತಿರಬೇಕು, ಕ್ರಿಸ್ತನು ಅಂತ ಹೇಳಿದರೆ ಶಿರಸ್ಸು ಮತ್ತು ದೇಹ ಒಟ್ಟಿಗೆ ಕ್ರಿಸ್ತನು ಅಂತ ಹೇಳ್ತಾರೆ. ಶಿರಸ್ಸು ಮತ್ತು ದೇಹ ಒಟ್ಟಿಗೆ ಕ್ರಿಸ್ತನು ಅಂತ ಕರೀತಾರೆ. ಕ್ರಿಸ್ತನು ಅಂತ ಹೇಳಿದರೆ ಅಭಿಷಿಕ್ತನು, ಅದರರ್ಥ ನೀವು ಕ್ರಿಸ್ತನಲ್ಲಿ ಅಭಿಷಿಕ್ತರು. ಕ್ರಿಸ್ತನು ಅಂತ ಹೇಳಿದರೆ ಪ್ರಿಯರೇ, ನೀವು ಮಹಿಮೆಯುಳ್ಳವರು.
ಹೇಗೆ ಕ್ರಿಸ್ತನು ದೇವರ ಪ್ರಭಾವದಲ್ಲಿ ಜೀವಿಸ್ತಾನೋ, ನೀವು ಕೂಡ ಕ್ರಿಸ್ತನಲ್ಲಿ ಇದ್ದುಕೊಂಡು ದೇವರ ಮಹಿಮೆಯಲ್ಲಿ ದೇವರ ಪ್ರಭಾವದಲ್ಲಿ ನೀವು ಜೀವಿಸ್ತಾ ಇದ್ದೀರಿ. ಕ್ರಿಸ್ತನು ದೇವರ ಪ್ರಭಾವ ಅಂತ ಹೇಳ್ತಿರುವಾಗ ನೀವು ಕೂಡ ಕ್ರಿಸ್ತನಲ್ಲಿ ದೇವರ ಪ್ರಭಾವವಾಗಿದ್ದೀರಿ. ಪ್ರೈಸ್ ಗಾಡ್. ಯು ಆರ್ ದ ಗ್ಲೋರಿ ಆಫ್ ಗಾಡ್, ಯು ಆರ್ ದ ಬ್ಯೂಟಿ ಆಫ್ ಗಾಡ್. ನೀವು ದೇವರ ಸೌಂದರ್ಯವಾಗಿದ್ದೀರಿ. ಕ್ರಿಸ್ತನಲ್ಲಿ ಅಂತ ಹೇಳಿದರೆ ನಮ್ಮ ಆತ್ಮದ ಇರುವಿಕೆ, ನೆಲೆ ಮತ್ತು ನಮ್ಮ ಆತ್ಮದ ಕಮ್ಯೂನಿಯನ್. ಪ್ರೈಸ್ ಗಾಡ್. ನಾವೊಂದು ಆತ್ಮವಾಗಿದ್ದೇವೆ ಕ್ರಿಸ್ತನಲ್ಲಿ. ದೇವರ ವಾಕ್ಯದಲ್ಲಿ ಸತ್ತಿದ್ದ ಕ್ರಿಸ್ತನನ್ನು ದೇವರು ಬದುಕಿಸಿ, ಅದರರ್ಥ ಕ್ರಿಸ್ತನ ಅಂತ ಹೇಳಿದರೆ ಶಿರಸ್ಸು ಮತ್ತು ದೇಹ ಅಂದರೆ ಸಭೆಯನ್ನು ಕೂಡ ಆತನು ಎಬ್ಬಿಸ್ತಾನೆ. ಎಲ್ಲಿ ಎಬ್ಬಿಸ್ತಾನೆ? ಸಕಲ ರಾಜ್ಯತ್ವ. ಬೇಕಾದ್ರೆ ನಾವು ಓದುವ ಎಫೆಸ್ಯರಿಗೆ ಬರೆದ 1:20 ಆತನ ಬಲಾತಿಶಯವು ಎಷ್ಟು ಮಹತ್ತಾದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು, ಸತ್ತಿದ್ದ ಕ್ರಿಸ್ತನು ಅಂದರೆ ತಂದೆಯಾದ ದೇವರು ನನ್ನನ್ನು ಮತ್ತು ನಿನ್ನನ್ನು ಕ್ರಿಸ್ತನೊಂದಿಗೆ ಎಬ್ಬಿಸ್ತಾನೆ. ಪ್ರೈಸ್ ಗಾಡ್. ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆದ ಕಾರಣ ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದೆ. ಅದರ್ಥ ನೀವು ಕ್ರಿಸ್ತನಲ್ಲಿ ಸಕಲ ರಾಜ್ಯತ್ವ, ಅಧಿಕಾರ, ದೊರೆತನಗಳ ಮೇಲೆ ನೀವು ನಿಮ್ಮನ್ನು ಕೂತ್ಕೊಳಿಸ್ತಾನೆ. ಯಾಕೆ? Ephesians 2:6 ಓದ್ತೇನೆ ನಾನು. ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು, 6:7-8 ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸ್ತಾನೆ. ಕ್ರಿಸ್ತ ಯೇಸುವಿನಲ್ಲಿ ಇರುವ ನಮ್ಮನ್ನು, Ephesians 2:6-7 ಕ್ರಿಸ್ತ ಯೇಸುವಿನಲ್ಲಿ ಇರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸ್ತಾನೆ. ಪ್ರೈಸ್ ಗಾಡ್. ಆದ ಕಾರಣ ಕ್ರಿಸ್ತನೊಂದಿಗೆ ನೀವು ಎಬ್ಬಿಸಲ್ಪಟ್ಟ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಪ್ರಿಯರೆ, ಕ್ರಿಸ್ತನಲ್ಲಿ ಎಂಬುವಂಥದ್ದು ಅವರ್ ಪ್ಲೇಸ್ ಆಫ್ ಹಾನರ್, ನಮ್ಮ ಸನ್ಮಾನ ಮತ್ತು ಗೌರವದ ಜಾಗ. ಅದರಿಂದ ಕ್ರಿಸ್ತನಲ್ಲಿ ನಿಮ್ಮ ಜೀವಿತವು ಸನ್ಮಾನ ಮತ್ತು ಗೌರವದ ಜೀವಿತವಾಗಿದೆ. ಯು ಆರ್ ನಾಟ್ ಅಶೇಮ್ಡ್, ಯು ಆರ್ ನಾಟ್ ಆರ್ಡಿನರಿ. ಯಾವಾಗ ನೀವು ನೋಡುತ್ತೀರಿ ನಿಮ್ಮ ಜೀವಿತ ಕ್ರಿಸ್ತನಲ್ಲಿ ಎಂಥದ್ದು, ಆಗ ನೀವು ಪ್ರಾಪಂಚಿಕರಾಗಿ ಜೀವಿಸ್ತಿಲ್ಲ, ನೀವು ಸಿಟಿಸನ್ ಆಗಿ ಜೀವಿಸ್ತೀರಿ. ಪ್ರೈಸ್ ಗಾಡ್. ಸಿಟಿಸನ್ ಆಗಿ ನೀವು ಜೀವಿಸ್ತೀರಿ, ಅಲ್ಲಿಯ ಪೌರರಾಗಿ ನೀವು ಜೀವಿಸ್ತೀರಿ. ಪ್ಲೇಸ್ ಆಫ್ ಅಥಾರಿಟಿ. ಆ ಸ್ಥಾನ ಏನಂತ ಹೇಳಿದ್ರೆ ಅದು ಅಧಿಕಾರದ ಸ್ಥಾನ, ಗೌರವದ ಸ್ಥಾನ, ಮಹಿಮೆಯ ಸ್ಥಾನ. ಆ ಸ್ಥಾನದಲ್ಲಿ ದೇವರು ನನ್ನನ್ನು ಮತ್ತು ನಿನ್ನನ್ನು ಕ್ರಿಸ್ತನಲ್ಲಿ ಕೂತ್ಕೊಳ್ಳಿಸಿದ್ದಾನೆ. ಅದಕ್ಕೆ ಪ್ರಾಪಂಚಿಕವಾದ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ಅದನ್ನು ಮುಟ್ಟಬೇಡ, ಅದನ್ನು ರುಚಿ ನೋಡಬೇಡ, ಅದನ್ನು ತೆಗಿಬೇಡ. ಇದೆಲ್ಲ ಬೋಧನೆಗಳು ಸ್ವಕಲ್ಪಿತ ಆಚಾರವನ್ನು ಅತಿ ವಿನಯವನ್ನು ಬೋಧಿಸುತ್ತದೆ ಹೊರತು ಹೆಸರಿಗೆ ತಕ್ಕ ಮಾತ್ರ ಜ್ಞಾನವೆನಿಸಿಕೊಳ್ಳುವುದು, ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಓಕೆ, ಯಾವಾಗ ನೀವು ಸ್ಪಿರಿಚುವಲಿ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ, ನಿಮಗೆ ಏನು ಕೊಡಲ್ಪಟ್ಟಿದೆ, ಏನು ಮಾಡಲು ಶಕ್ತರು ಎಂದು ನೀವು ಯಾವಾಗಲೂ ಮೆಡಿಟೇಟ್ ಮಾಡ್ತಾ ಇದ್ದೀರಿ, ದಟ್ ಮೀನ್ಸ್ ಯು ಹ್ಯಾವ್ ಎ ಮೈಂಡ್ ಆಫ್ ಕ್ರೈಸ್ಟ್. ದಟ್ಸ್ ಕಾಲ್ಡ್ ದ ಸ್ಪಿರಿಚುವಲ್ ಮೈಂಡ್. ಸ್ಪಿರಿಚುವಲ್ ಮೈಂಡ್ ಈಸ್ ಲೈಫ್ ಅಂಡ್ ಪೀಸ್. ಆತ್ಮಿಕ ಮನಸ್ಸು ಅದು ಜೀವ ಮತ್ತು ಮನಃಶಾಂತಿ. ನೀನು ಡಿಪ್ರೆಷನ್ಗೆ ಒಳಗಾಗೋದಿಲ್ಲ, ಆಪ್ರೆಷನ್ಗೆ ಒಳಗಾಗೋದಿಲ್ಲ, ಒತ್ತಡಗಳಿಗೆ ಒಳಗಾಗೋದಿಲ್ಲ. ಇವತ್ತು ಅನೇಕ ಹೊಸದಾಗಿ ಹುಟ್ಟಿದವರು ಹೊರಗಳಿಂದ ತುಂಬಲ್ಪಟ್ಟವರು, ಅವರು ಇವತ್ತು ಅನೇಕರು ಒತ್ತಡಗಳಿಗೆ ಡಿಪ್ರೆಷನ್ಗಳಿಗೆ ಒಳಗಾಗಿದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಕ್ರಿಸ್ತನಲ್ಲಿ ಅವರು ಯಾರು, ದೇವರು ಕ್ರಿಸ್ತನಲ್ಲಿ ಅವರಿಗೆ ಏನು ಮಾಡಿದ್ದಾನೆ, ಕ್ರಿಸ್ತನಲ್ಲಿ ಅವರ ಸ್ಥಾನ ಏನು ಅಂತ ಅವರು ಧ್ಯಾನ ಮಾಡದೆ ಹೋದ ಕಾರಣ, ಮೆಡಿಟೇಟ್ ಮಾಡದೆ ಹೋದ ಕಾರಣ ಇವತ್ತು ಅನೇಕರು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಪ್ರಿಯರೇ, ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನಿಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ.
ಪ್ರೈಸ್ ಗಾಡ್. ಅದನ್ನು ಪ್ರಿಯ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಈ ಮೂರು ಸಂಗತಿಗಳನ್ನು ಯಾವಾಗಲೂ ಮೆಡಿಟೇಟ್ ಮಾಡಿರಿ. ಕ್ರಿಸ್ತನಲ್ಲಿ, ಕ್ರಿಸ್ತನ ಮುಖಾಂತರ ಮತ್ತು ಕ್ರಿಸ್ತನೊಂದಿಗೆ ನೀವೇನು ಆಗಿದ್ದೀರಿ, ದೇವರು ನಿಮಗೆ ಏನು ಮಾಡಿದ್ದಾನೆ, ಅದನ್ನು ಯಾವಾಗಲೂ ಧ್ಯಾನ ಮಾಡಿರಿ. ಸತ್ಯವೇದ ಓದುವಾಗ, ಪತ್ರಿಕೆಗಳನ್ನು ಓದುವಾಗ ಅದನ್ನು ಧ್ಯಾನ ಮಾಡಿರಿ, ವಿಚಾರ ಮಾಡಿರಿ. ನೀವು ಒಳಗಿನ ಕಣ್ಣುಗಳಿಂದ ನೋಡ್ರಿ ಎಲ್ಲಿ ನೀವು ಇದ್ದೀರಿ ಅಂತ. ಪ್ರೇ, ದಿಸ್ ನಾಟ್ ಎ ಫಾಲ್ಸ್ ಇಮ್ಯಾಜಿನೇಷನ್, ದಿಸ್ ದ ರಿಯಾಲಿಟಿ. ಪ್ರೈಸ್ ಗಾಡ್. ನಿಮ್ಮ ಮೈಂಡನ್ನು ನೀವು ಡಿಫ್ರೆಂಟ್ ರಲ್ಮಿಗೆ ಪ್ರೋಗ್ರಾಮ್ ಮಾಡುತ್ತೀರಿ, ಆಗ ನಿಮ್ಮ ಜೀವಿತ ಇದ್ದ ಆಗಿರುವುದಿಲ್ಲ. ಈಗೋ ನೀವು ಹೊಸ ಸಂಗತಿಗಳನ್ನು ನೋಡುತ್ತೀರಿ, ಈಗೋ ಹೊಸ ಕಾರ್ಯಗಳನ್ನು ನಾನು ಮಾಡುತ್ತೇನೆ. ಓಕೆ, ಅದನ್ನು ಪ್ರಿಯರಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೀನಿ. ಯಾರು ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ಟೈಮ್, ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೀರಿ. ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್. ಸಲ್ವೇಷನ್ ಅಂತ ಹೇಳಿದರೆ ನೀವೇನು ಮಾಡಿದ್ದೀರಲ್ಲ, ಆತನು ಏನು ಮಾಡಿದ್ದಾನೆ ನಿಮಗೋಸ್ಕರ ಅದನ್ನು ನಂಬುವುದು. ಒಳ್ಳೆಯ ಕ್ರಿಯೆಗಳು ಏನಂತ ಹೇಳಿದರೆ ನೀವು ಏನು ಕ್ರಿಸ್ತನು ಮಾಡಿದ್ದಾನೆ ಅದನ್ನು ನಂಬಿದರ ಪರಿಣಾಮ, ರಿಸಲ್ಟ್. ಪ್ರೈಸ್ ಗಾಡ್. ಅದರ ರಿಸಲ್ಟೇ ಪರಿಶುದ್ಧತೆ, ಅದರ ರಿಸಲ್ಟೇ ಒಳ್ಳೆಯ ಕ್ರಿಯೆಗಳು, ಅದರ ರಿಸಲ್ಟೇ ನೀವು ನೀತಿಯಲ್ಲಿ ನಡೆಯುವಂಥದ್ದು, ಅದರ ರಿಸಲ್ಟೇ ನೀವು ಪುತ್ರರಾಗಿದ್ದೀರಿ, ಅದರ ಫಾಲೋವೇ ನೀವು ಜಯಶಾಲಿಗಳಿಂದ ಜಯಶಾಲಿ ಆಗಿದ್ದೀರಿ. ವಾಟ್ ಕ್ರೈಸ್ಟ್ ಹ್ಯಾಸ್ ಡನ್ ಆನ್ ದ ಕ್ರಾಸ್, ದರ್ ಇಸ್ ಅ ಗುಡ್ ನ್ಯೂಸ್. ಓಕೆ, ಒಂದು ವೇಳೆ ಆ ಗುಡ್ ನ್ಯೂಸ್ ನನ್ನ ನೀವು ಇಷ್ಟರವರೆಗೆ ಅಂಗೀಕಾರ ಮಾಡಲಿಲ್ಲ, ಜಸ್ಟ್ ಅಕ್ಸೆಪ್ಟ್ ಇಟ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತ ನನಗೋಸ್ಕರ ಕಳಿಸ್ತಿ. ಆತ ನನ್ನ ಪಾಪಗಳ ನಿಮಿತ್ತವಾಗಿ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದನು. ಆತನು ಕುರುಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಾನು ನಂಬಿದ್ದೇನೆ. ಅದರ ಪರಿಣಾಮವಾಗಿ ನಾನು ದೇವರ ರಿಸಲ್ಟ್ ಆಗಿ ನಾನು ಮಗನಾಗಿದ್ದೇನೆ, ಪರಿಶುದ್ಧನಾಗಿ ಹುಟ್ಟಿದ್ದೇನೆ. ಅದರ ಪರಿಣಾಮವಾಗಿ ನಾನು ಒಳ್ಳೆಯದನ್ನು ಮಾಡಲು ಶಕ್ತನಾಗಿದ್ದೇನೆ. ಥ್ಯಾಂಕ್ ಯು ಲಾರ್ಡ್. ಅದಕ್ಕೋಸ್ಕರ ನಿಮಗೆ ಸ್ತೋತ್ರ ಕರ್ತನೆ. ಕರ್ತನೆ ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರೆಲ್ಲರೂ ಬ್ಲೆಸ್ ಆಗಲಿ. ಈ ಸತ್ಯಾಂಶಗಳು ಅವರ ಆಂತರ್ಯದಲ್ಲಿ ಗ್ರಹಿಸಿಕೊಳ್ಳಲಿ, ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ಇವತ್ತು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರನ್ನು ನಾವು ಬ್ಲೆಸ್ ಮಾಡ್ತಾ ಇದ್ದೇವೆ. ಅವರು ಫ್ರೂಟ್ಫುಲ್ ಆಗಲಿ, ಪ್ರೊಟೆಕ್ಟ್ ಆಗಲಿ, ಕಿಡುಕನ ಕೈಯಿಂದ ಅವರನ್ನು ತಪ್ಪಿಸಿ ಕಾಪಾಡು, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ಪ್ರೋಗ್ರಾಮನ್ನು ರಿಪೀಟ್ ಆಗಿ ಕೇಳ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬು, ವರ್ಡ್ ಆಫ್ ವಿಕ್ಟರಿ ಚರ್ಚ್ ಇಂಡಿಯಾ. ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ಅದೇ ರೀತಿ ವೆಬ್ಸೈಟ್ ಇದೆ, ವರ್ಡ್ ಆಫ್ ವಿಕ್ಟರಿ ಡಾಟ್ ಇನ್ ಅಂತ, ಅದರಲ್ಲಿ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತವೆ. ಓಕೆ, ಕಂಟಿನ್ಯೂ ಆಗಿ ನೀವು ಜಯದ ವಾಕ್ಯವನ್ನು ವೀಕ್ಷಿಸಿರಿ ಬಿಗ್ ಜಿ ಟಿವಿಯಲ್ಲಿ. ಯು ಆರ್ ಬ್ಲೆಸ್. ಆಮೆನ್.